ಸರ್ ರವೀಂದ್ರ ಎಂಎಲ್ಎ ಅಲ್ವಾದಲ್ಲಿ ಅವರು ಅನ್ಕನಿರದ ಸುಳ್ಳು ಸರ್ ಜೆಡಿಎಸ್ ನವರೆಲ್ಲ ಮುಕ್ತಗವರೆ ಜೆಡಿಎಸ್ ನವರೆ ಕಾಂಪಿಟೇಷನ್ ಜೆಪಿ ಮೆಂಬರ್ ತಾಲೂಕ್ ಮಂಚರಿ ಎಲ್ಲ ಇನ್ನಡೆಲ್ಲ ಅವರೇ ಮುಂದೆ ಬತ್ತಾ ಇಲ್ಲ ವೋಟ್ ಮತ ಮಾಡ್ತಾರೆ ಈಗ ರಮೇಶ್ ಬಾಬು ಒತ್ತ ಸಚ್ಚಿ ಕಿತ್ ಬಿಡ್ತಾರೆ ರವೀಂದ್ರ ಗೀಜಿ ಅಂತ ಸುಳ್ಳು ಸುಳ್ಳು ಎಲ್ಲ ಸರ್ಕಾರನ ಬಂದ ನಿಂತ್ರು ಕೂಡ ಯಾಕೆ ಗೆಲ್ಲಿಲ್ಲ ಮುಟ್ಟಾಳ್ರಲ್ಲ ಮಂಡ್ಯ ಜಿಲ್ಲೆ ಜನ ಹಿಂದುತ್ವವನ್ನ ಮೇಲಿಟ್ಕೊಂಡು ಸಮ ಯಾರು ಗೋಟ್ ಹಾಕಿದ್ರೆ ನಾವು ಬಾಬು ಬಂಡಿಸಿದ ಕೊಡರಿಗೆ ಅವರ ಜೊತೆಗೆ ಒಂದು ಸಿದ್ಧಾಂತ ಮೋದಿಜಿಯವರ ಸಿದ್ಧಾಂತ ಅವರು ಮಂಡ್ಯ ಜಿಲ್ಲೆಯಲ್ಲಿ ಬಿಜೆಪಿಯ ಮೇಲ್ಗೈ ಇದೇ ರವೀಂದ್ರ ಶ್ರೀಕಂಠಯ್ಯನವರು ಗೆದ್ದೆ 5 ವರ್ಷ ಆಗಿ ನೆಕ್ಸ್ಟ್ ಗೆ ಆಲ್ ಎಲೆಕ್ಷನ್ ಬರೋದು ಇನ್ನು 2 ತಿಂಗಳು ಆದ್ರೆ ಒಂದೊಂದು ಹಳ್ಳಿಗೆ 2 ಸಲ ಹೋಗಿದಾರೆ 3 ಸಲ ಹೋಗಿದಾರೆ ಅಷ್ಟೇ ಅದು ಭ್ರಮೆ ಭ್ರಮೆ ಜೆಡಿಎಸ್ ಅವರಿಗೆ ನಿಮಗೆ ಅಂತ ಮಂಡ್ಯ ಜಿಲ್ಲೆ ಜನ ನ್ಯೂಸ್ ನೋಡದೆ ಊಟ ಮಾಡಲ್ಲ ಪತ್ರಿಕೆ ನೋಡದೆ ಗದ್ದೆ ಹತ್ರಕ್ಕೆ ಹೋಗಲ್ಲ ಬಟ್ಟೆ 100 ಕ್ಕೆ 100 ಕಾಂಗ್ರೆಸ್ ನವರು ವೋಟ್ ಹಾಕ್ತಾರೆ ಜೆಡಿಎಸ್ ನವರು ವೋಟ್ ಹಾಕ್ತಾರೆ ಜೆಡಿಎಸ್ ಏನ್ ಗೆಲ್ಲಬೇಕು 11 ತಿಂಗಳು ಮುಖ್ಯಮಂತ್ರಿ ಆಗಿದ್ರು ಕುಮಾರಸ್ವಾಮಿ ಅವರು ಒಂದು ಸುಗರ್ ಫ್ಯಾಕ್ಟರಿಗೆ ಅಲ್ ಚಕ್ರ ಓಡಿಸಕಾಗಲಿಲ್ಲ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಪ್ರತಿದಿನ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ನಿಮ್ಮ ಸಮೀಪದ ಮೆಡಿಕಲ್ ಶಾಪ್ಗಳು ಹಾಗೂ ದಿನಸಿ ಅಂಗಡಿಗಳಲ್ಲಿ ಲಭ್ಯ ಓಕೆ ಶ್ರೀರಂಗಪಟ್ಟಣದ ಸಚ್ಚಿದಾನಂದ ಇವತ್ತು ಬಿಜೆಪಿ ಸೇರ್ಪಡೆ ಆಗಿದ್ದಾರೆ ಶ್ರೀರಂಗಪಟ್ಟಣದ ಮತದಾರರಿದ್ದಾರೆ ನಮಸ್ಕಾರ ನಮಸ್ಕಾರ ಏನ್ ಹೇಳ್ತೀರಿ ಸಚ್ಚಿ ಸೇರ್ಕೊಂಡವರೇ ಈಜಿ ಇದೆಯಾ ಚುನಾವಣೆ ಇಲ್ಲ ಸರ್ ಸಚ್ಚಿ ಸೇರ್ಸ್ಕೊಂಡ್ರುವೆ ವಾಲ್ ಎಂಟ್ರಿಗೆ ಕಾಂಗ್ರೆಸ್ ನವರು ಕಾಲ್ಭಾಗ ಮಾಡಿದ್ರುವೆ 30% ಜೆಡಿಎಸ್ ಮಾಡ್ತಾರೆ ಯಾಕೆ ಅಂತ ಸರ್ ರವೀಂದ್ರ ಎಂಎಲ್ಎ ಅಲ್ವಾದಲ್ಲಿ ಅವ್ರು ಅನ್ಕೊಂಡಿರದ ಸುಳ್ಳು ಸರ್ ಜೆಡಿಎಸ್ ನವರೆಲ್ಲ ಮುಕ್ತಗವ್ರೆ ಜೆಡಿಎಸ್ ನವರೇ ಕಾಂಪಿಟೇಷನ್ ಆಗಿ ಜೆಡಿಎಸ್ ಕೆ ಮಾಡಿ ಜೆಡಿಎಸ್ ನವರೇ ನಮಗೆ ಈಗ ನಾವು ಸಚಿವರು ಮಾಡೋದು ಸೊ ಈಗ ನಾವೆಲ್ಲ ಕಾಂಗ್ರೆಸ್ ನವ್ರ ಬೆಲ್ಟೆ ಸಚಿವತ್ತಲ್ಲಿ ಬಂದಿರೋದು ಮೂಲಭೂತ ಬಿಜೆಪಿಯವರೇ ಅವರೇ ಇಲ್ಲಿ ಜೆಡಿಎಸ್ ನವ್ರ ಕಡೆಯಿಂದ ಈಗ ಸಂಪೂರ್ಣ ಮಾಹಿತಿ ಶ್ರೀರಂಗಪಟ್ಟಣ ಕ್ಷೇತ್ರ ಸಚಿವರಿಗೆ ಎಲ್ಲೋದು ಅಲ್ಲ ಈಗ ಬ್ರಹ್ಮೇಲ್ ಜೆಡಿಎಸ್ ಅಲ್ಲ ಅವರ ಇಲ್ಲ ನೀವು ಬ್ರಹ್ಮೇಲ್ ಇದ್ದೀರಾ ಅಂತ ಬ್ರಹ್ಮೇಲಿಲ್ಲ ನಾನು ಮೂಲಭೂತ ಬಿಜೆಪಿ ನಾನು ಲಾಸ್ಟ್ ಟೈಮ್ ಯಾರು ಕೋಟ್ ಹಾಕಿದ್ರಿ ನಾನು ಬಿಜೆಪಿಗೆ ಹಾಕೋದು ಅದು ಬೇರೆ ವಿಚಾರ ಅದು ಯಾರ ಸಚಿ ಅಲ್ಲ ಯಾರ ನಿಂತ್ಕೊಳ್ಳಿ ಆ ವಿಚಾರ ಅಲ್ಲ ಈಗ ನಡೀತಾ ಇರೋ ಪ್ರಶ್ನೆ ನಾನು ಹೇಳೋದು ಈಗ ಇವ್ರು ಹೇಳ್ತಾ ಇರೋದು ಹೆಂಗೆ ಹೇಳ್ತಾ ಇರೋದು ಅಂದರೆ ರವೀಂದ್ರ ಅವ್ರಿಗೆ ಬಾಬು ಇವರು ಕಾಂಗ್ರೆಸ್ನ ತಿತ್ಕಂದ್ರೆ ರವೀಂದ್ರ ಗೀಜಿ ಅಂತಾರೆ ಸುಳ್ಳು ಸುಳ್ಳು ಜೆ ಡಿ ಎಸ್ನವರೇ ಮಾಡ್ತಾರೆ ಸರ್ ಸಚಿ ಇಂಚಾರ್ಜ್ ತುಂಬ ಬೇಕಾದ ಪ್ರಮುಖ ಜೆಪಿ ಮೆಂಬರು ತಾಲೂಕ್ ಮಂಚರಿ ಎಲ್ಲ ಇನ್ನಡೆಲ್ಲ ಅವರೇ ಮುಂದೆ ಬತ್ತಾ ಇಲ್ಲ ವೋಟ್ ಮತ ಮಾಡ್ತಾರೆ ಎಲ್ಲ ಎಲ್ಲ ಏನ್ ಅನ್ಕೊಂಡವ್ರೆ ಅಂದ್ರೆ ರಮೇಶ್ ಬಾಬು ಒತ್ತ ಸಚಿ ಕಿತ್ ಬಿಡ್ತಾರೆ ರವೀಂದ್ರ ಗೀಜಿ ಅಂತ ಸುಳ್ಳು ಸುಳ್ಳು ಅದು ಅದು ಅನ್ಕೊಂಡಿರೋದು ಅವರೇ ಪ್ರಚಾರ ಮಾಡ್ಕೊ ಬರ್ತಾ ಇರೋದು ಯಾಕೆಂದ್ರೆ ಈಗ ಕಾಂಗ್ರೆಸ್ ನಲ್ಲಿ ಇದೇ ಪ್ರಚಾರ ಮಾಡ್ಕೊ ವಿದ್ಯಾವಂತರು ಬುದ್ಧಿವಂತರು ಪ್ರಜ್ಞಾವಂತರು ಮಂಡ್ಯ ಜಿಲ್ಲೆ ಜನ ಈಗ ಇದನ್ನ ನೋಡ್ಬೇಕು ಅಂದ್ರೆ ಎಂಪಿ ಎಲೆಕ್ಷನ್ ನೋಡಿ ಅಷ್ಟರ ಮಟ್ಟಿಗಿದ್ರೆ ಎಲ್ಲ ಸರ್ಕಾರನ ಬಂದ ನಿಂತರು ಕೂಡ ಯಾಕೆ ಗೆಲ್ಲಿಲ್ಲ ಅಂತಲ್ಗೆ ಮುಟ್ಟಾಳ್ರಲ್ಲ ಮಂಡ್ಯ ಜಿಲ್ಲೆ ಜನ ಬುದ್ಧಿವಂತರು ಬುದ್ಧಿವಂತರು ಓಕೆ ಅವತ್ತು ವರ್ಸಸ್ ಇತ್ತು ಸುಮಲತಾ ಅವ್ರಿಗೆ ಒಟ್ಟು ಹಾಕ್ಬಿಟ್ರಿ ಶ್ರೀರಂಗಪಟ್ಟಣ ಜನ ಈಗ ಸ್ಪ್ಲಿಟ್ ಆಯ್ತದಲ್ಲ ಮೂರ್ ಪಾರ್ಟಿ ಎಲ್ಲ ಏನ್ ಮಾಡಿದ್ರಿ ಅಂದ್ರೆ ಏನು ಯಾವ ರೀತಿ ವರ್ಸಸ್ ಇರುತ್ತೆ ಅಂತ ನಿಮ್ಮ ಲೆಕ್ಕ ಸುಮಲತಾ ವರ್ಸಸ್ ನಿಖಿಲ್ ಅಂತ ಚುನಾವಣೆ ಆಯ್ತು ಹೌದು ಲೀಡ್ ಆಯ್ತು ನಿಮಗೆ ಈ ಸರ್ ನೀವು ಮೂರ್ ಪಾರ್ಟಿ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಜೆಡಿಎಸ್ ಬಿಜೆಪಿ ಅವ್ರಿಗೆ ಹೆಂಗ್ ಲಾಭ ಆಗುತ್ತೆ ಅಂತಂದ್ರೆ ಈಗೆಲ್ಲ ಮೋದಿಜಿಯವರ ಆಡಳಿತವನ್ನ ಒಪ್ಪಿ ಬೊಮ್ಮಾಯಿಯವರ ಆಡಳಿತವನ್ನ ಒಪ್ಪಿ ಎಲ್ಲರೂ ಕೂಡ ಹಿಂದುತ್ವವನ್ನ ಮೇಲಿಟ್ಕೊಂಡು ನಮ್ಮಲ್ಲಿ ನಾವು ಕೂಡ ಎಲ್ಲ ಕೂಡ ಬಿಜೆಪಿಗೆ ಒಲವು ಕೊಡಬೇಕು ಅನ್ನೋ ಒಂದು ಆಧಾರದ ಮೇಲೆ ಲಾಸ್ಟ್ ಟೈಮ್ ಯಾರು ಕೋಟ್ ಹಾಕಿದ್ರಿ ಬಾಬು ಬಂಡಿಸಿದ ಕೊಡೋರಿಗೆ ಇದೇ ಸಚಿವರು ಅವ್ರಿಗೆ ಮುಂದಿನ ದಿನಗಳಲ್ಲಿ ಒಳ್ಳೆ ದಿನ ನಡೆಸ್ತೀವಿ ಅಂತ ಅಂದ್ಬಿಟ್ಟು ಇದೇ ಚಲುರಾಯ ಸ್ವಾಮಿ ಅವರು ಜಮೀರ್ ಅವರು ಮತ್ತೆ ಡಿ ಕೆ ಶಿವಕುಮಾರ್ ಅವರು ಎಲ್ಲರೂ ಕೂಡ ಹೇಳಿದ್ರು ಅದಕ್ಕೋಸ್ಕರವಾಗಿ ಹೋದ ಸರಿ ಬಂಡಿಸಿದ್ದೇಗೌಡರ ಮಗನಿಗೆ ನಾವು ವೋಟ್ ಮಾಡಿದ್ದು ಕೂಡ ಎಲ್ಲನೂ ಕೂಡ ಕ್ಯಾನ್ವಾಸಿಂಗ್ ಮಾಡಿದ ಮನಸ್ಪೂರ್ವಕವಾಗಿ ಇದುವರೆಗೂ ಒಂದು ಕಾಂಗ್ರೆಸ್ ಪಕ್ಷ ಯಾವುದೇ ಆದ ಒಲವನ್ನ ಸಚಿವರ ಮೇಲೆ ತೋರಿಸಿಲ್ಲ ಅದರಿಂದ ನಮ್ಮ ಬೆಂಬಲಿಗರು ಮತ್ತೆ ನಮಗೆ ಅದ್ರ ಜೊತೆಗೆ ಒಂದು ಸಿದ್ಧಾಂತ ಮೋದಿಜಿಯವರ ಸಿದ್ಧಾಂತ ಕಾಂಗ್ರೆಸ್ ಬಿಟ್ಟು ಮೋದಿ ಮೇಲೆ ಒಂದು ಈಗ ದೇಶ ಉದ್ಧಾರ ಆಗ್ಬೇಕು ಈಗ ನಾವು ಎಲ್ಲ ವಿದ್ಯಾವಂತರು ಪ್ರಜ್ಞಾವಂತರಿಂದ ದೇಶದ ಉನ್ನತ ಮಟ್ಟಕ್ಕೆ ಹೋಗ್ತಾ ಇರೋದ್ರಿಂದ ನಾವು ಕೂಡ ಅದ್ರ ಕಡೆ ಒಲವಿದೀವಿ ಅದ್ರ ಜೊತೆಗೆ ನಮ್ಗೆ ಈಗ ಸೇರ್ತಾ ಇರೋದು ಇನ್ನು ಮುಂದಕ್ಕೆ ಒಳ್ಳೇದಾಗುತ್ತೆ ಅಂತ ಅಂದ್ಬಿಟ್ಟು ನಾವೆಲ್ಲ ಸೇರ್ತಾ ಇದೀವಿ ಇನ್ನು ಮುಂದಿನ ದಿನದಲ್ಲಿ ಏನೇ ಇದ್ರು ಮಂಡ್ಯ ಜಿಲ್ಲೆಯಲ್ಲಿ ಬಿಜೆಪಿಯೇ ಮೇಲ್ಗೈ ಓಕೆ ಕ್ಷೇತ್ರದಲ್ಲಿ ಬಿಜೆಪಿ ಬರೋ ಸಾರಿಗೆ ಶಾಸಕರಾಗಿ ಬರೋದ್ರಲ್ಲಿ ಎರಡು ಮಾತಿಲ್ಲ ಸಚಿಯಣ್ಣವರು ಅಂತ ತೀರ್ಮಾನ ತಗೊಂಡಿದೆ ಪಟ್ನಾ ಸರ್ ನೀವು ಲಾಸ್ಟ್ ಟೈಮ್ ತೀರ್ಮಾನ ತಗೊಂಡು ಯಾರು ಗೋಟ್ ಹಾಕಿದ್ರಿ ಸಚಿವರಿಗೆ ಲಾಸ್ಟ್ ಟೈಮ್ ಯಾರಿಗೆ ಹಾಕಿದ್ರಿ ಲಾಸ್ಟ್ ಟೈಮ್ ಬಾಬುಗೆ ಹಾಕಿದ್ವು ಏನು ಬಾಬು ಓಟ್ಗಳೆಲ್ಲ ಕಿತ್ಕೊಂಡು ಹಿಂಗೆ ಹೋಗ್ಬಿಟ್ರೆ ರವೀಂದ್ರ ಗೆಲ್ಲೋದಿಲ್ವೇ ಅಂತ ರವೀಂದ್ರನಿಗೆ ಫೈಟ್ ಗನ್ ಫೈಟ್ ಕೊಟ್ಟು ನಾವು ಗೆದ್ದು 5 ವರ್ಷ ಸಾಧಿಸ್ತೀವಿ ಒಂದು ಊರಿಗೆ 2 ಸಲ ಬಂದಿಲ್ಲ 23ರ ಚುನಾವಣೆಯಲ್ಲಿ ಬಿಜೆಪಿ ಗೆಲುವು ಸಾಧಿಸ್ತೀವಿ ಅನ್ನೋದು 100 ಗ್ಯಾರಂಟಿ ಇದೇ ರವೀಂದ್ರ ಶ್ರೀಕಂಠಯ್ಯನವರು
ಗೆದ್ದು 5 ವರ್ಷ ಆಗಿ ನೆಕ್ಸ್ಟ್ ಗೆ ಅಲ್ಲಿ ಎಲೆಕ್ಷನ್ ಬಂದ್ರೆ ಇನ್ನೊಂದು 2 ತಿಂಗಳು ಆದ್ರೆ ಒಂದೊಂದು ಹಳ್ಳಿಗೆ 2 ಸಲ ಹೋಗಿದಾರೆ 3 ಸಲ ಹೋಗಿದಾರೆ ಅಷ್ಟೇ. ಒಂದು ಊರಿಗೆ ಒಂದು ಯಾವುದೇ ಫಂಕ್ಷನ್ ಗೊತ್ತಿಲ್ಲ. ಹೆಂಗಿದ್ದರು ಜೆಡಿಎಸ್ ಇಂದ್ರೆ ಯಾರು ನಿಂತ್ಕೊಂಡ್ರು ಗೆಲ್ತಾರೆ ಅಂತ ಹೇಳ್ತಾರಪ್ಪ ಶ್ರೀರಂಗಪಟ್ಟಣ ಯಾರು ಅದು ಜೆ ಚುನಾವಣೆ ಭ್ರಮೆ ಅದು ಭ್ರಮೆ ಅವ್ರು ಗೆಲ್ತ ಭ್ರಮೆ ಜೆಡಿಎಸ್ ಅವ್ರಿಗೆ ನಿಮ್ಗ ಅಂತ ಯಾರಿಗೆ ಅವ್ರು ಅವ್ರ ಭ್ರಮೆ ಇಟ್ಕೊಂಡವ್ರೆ ಅವ್ರ ಭ್ರಮೆ ಇಟ್ಕೊಂಡವ್ರೆ. ನಾನು ಮೊದ್ಲೇ ಹೇಳ್ತಲ್ಲ ಮಂಡ್ಯ ಜಿಲ್ಲೆ ಜನ ನ್ಯೂಸ್ ನೋಡದೆ ಊಟ ಮಾಡಲ್ಲ, ಪತ್ರಿಕೆ ನೋಡದೆ ಗದ್ದೆ ಹತ್ರಕ್ಕೆ ಹೋಗಲ್ಲ, ಪತ್ರಿಕೆ ನೋಡಿ ಗದ್ದೆ ಹತ್ರಕ್ಕೆ ಹೋಯ್ತಾರೆ ನ್ಯೂಸ್ ನೋಡಿ ಊಟ ಮಾಡ್ತಾರೆ. ಇದೇ ಮೊದಲನೇದು ಮಂಡ್ಯ ಜಿಲ್ಲೆ ಜನ. ಶ್ರೀರಂಗಪಟ್ಟಣ 100 ಗೆಲ್ತೀವಿ ಸ್ವಾಭಿಮಾನಿ ನಾವಿರೋರು. ಎಲೆಕ್ಷನ್ ಹಂಗೆ ನಾವೆಲ್ಲ ಇಲ್ಲಿರೋಲ್ಲ ಸ್ವಾಭಿಮಾನಿಗಳೇ, ಪಕ್ಷ ಗಿಕ್ಸ ಇಲ್ಲ. ಶ್ರೀರಂಗಪಟ್ಟಣ ಕ್ಷೇತ್ರದಲ್ಲಿ ಮುಂದಿನ ಮೇಲೆ ಗೆದ್ದೇ ಗೆಲ್ತಾರೆ, ಅದ್ರಲ್ಲಿ ಎರಡು ಮಾತಿಲ್ಲ. ಕಾಂಗ್ರೆಸ್ನವರು ಓಟ್ ಹಾಕ್ತಾರೆ, ಜೆಡಿಎಸ್ನವರು ಓಟ್ ಹಾಕ್ತಾರೆ, ಇದು ಸ್ವಾಭಿಮಾನ. ಜೆಡಿಎಸ್ ಅವ್ರು ಏನು ಕೇಳ್ಬೇಕು, ನಾನು ನಿಮ್ಮನ್ನು ಕೇಳ್ತೇವೆ. 11 ತಿಂಗಳು ಮುಖ್ಯಮಂತ್ರಿ ಆಗಿದ್ರು ಕುಮಾರಸ್ವಾಮಿ ಅವರು, ಇರೋಣ ಜೆಡಿಎಸ್ ಏನು ಕೇಳ್ಬೇಕು, 11 ತಿಂಗಳು ಮುಖ್ಯಮಂತ್ರಿ ಆಗಿದ್ರು ಕುಮಾರಸ್ವಾಮಿ ಅವರು ಒಂದು ಸುಗರ್ ಫ್ಯಾಕ್ಟ್ರಿಗೆ ಅಲ್ಲಿ ಚಕ್ರ ಓಡಿಸಲಿಲ್ಲ, ಚಕ್ರ ತಿರುಗಿಸಲಿಲ್ಲ. ಅವರು 7 ಎಂ ಎಲ್ ಎ, 2 ಎಂ ಪಿ, 1 ಎಂ ಪಿ, 1 2 ಎಂ ಎಲ್ ಸಿ ಗೆದ್ದಿದ್ರು. ಏನ್ ಮಾಡಿದ್ರು, ಏನ್ ಗೆಲ್ಸ್ಬೇಕು, ಏನಕ್ಕೆ ಅವ್ರನ್ನ ಗೆಲ್ಸ್ಬೇಕು ಜೆಡಿಎಸ್ ನವರ, ಕಾಂಗ್ರೆಸ್ ಏನ್ ಮಾಡವ್ರ, ಇವ್ರು ನೋಡ್ಬಿಡಿ. ಇವ್ರು ಸಚ್ಚಿಗೆ ಯಾಕೆ ಓಟ್ ಹಾಕ್ಬೇಕು ಶ್ರೀರಂಗಪಟ್ಟಣದವರು, ನಮ್ಮ ಸಚ್ಚಿ ನಮ್ಮ ಸೀರ ನಮ್ಮ ಮಂಡ್ಯ ಜಿಲ್ಲೆ ಇರೋದು ಒಳ್ಳೆ ಬೆಳವಣಿಗೆ ನಮ್ಮ ಕರ್ನಾಟಕದಲ್ಲ, ಮಂಡ್ಯ ಜಿಲ್ಲೆ ಇತಿಹಾಸ ಜಿಲ್ಲೆ. ಆ ಮಂಡ್ಯ ಜಿಲ್ಲೆನೆ ನಿರ್ನಾಮ ಮಾಡಿಕೊಳ್ತಿದ್ರು ಕಾಂಗ್ರೆಸ್ ಅವರು ಜೆಡಿಎಸ್ ಅವರು. ಈಗ ನಮ್ಮ ಸಚಿನ್ ಅಂತ ಯುವ ನಾಯಕರು ಬೇರೆ ಬೇರೆ ವಿಧವಾದ ನಾಯಕರುಗಳೆಲ್ಲ ಉಟ್ಕೊಂಡವ್ರೆ, ಅದರಿಂದ ನಮ್ಗೆ ಜನತಾ ಪಾರ್ಟಿಗೆ ತಂದು ಇವ್ರನ್ನ ಒಂದ್ಸಲ ನೋಡೇ ನೋಡ್ತೀವಿ, ಅದಂತೂ ಸದಾ ಸಿದ್ಧ. ಎಸ್ ಏನ್ಯಾವ ತಿರುಪತಿಗೋರೆ ತಿಮ್ಮಪ್ಪಂಗೆ ಜಯ ಅನ್ಬೇಕು, ನಂಜುಂಗೂಡಿಗೋರೆ ನಂಜುಡಿಶಂಗ್ ಜಯ ಅನ್ಬೇಕು, ಬಿಜೆಪಿ ಕಾರ್ಯಕ್ರಮ ಸಚಿವ ಸೇರ್ಪಡೆ ಕಾರ್ಯಕ್ರಮ ಬಂದವರೆಲ್ಲ ಅಲ್ಲ ಬಂದೆ 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 ಬಂದೇಣ ಬಂದೇಣ ಬಂದೇಣ. ಶ್ರೀರಂಗಪಟ್ಟಣಕ್ಕೆ ಊರೂರು ಬಂದಾಗ ಜನ ಬೇರೆ ಮಾತಾಡ್ತಾರೆ, ಈ ಕಾರ್ಯಕರ್ತರು ಯಾಕೆ ಗೆಲ್ತೀವಿ ಯಾಕೆ ಓಟ್ ಹಾಕಲ್ಲ ಅವ್ರಿಗೆ ಅಂತ ಇವ್ರು ಹೇಳ್ತಾವ್ರೆ. ಮಂಡ್ಯ ಜಿಲ್ಲೆಯವರು ಆ ರೀತಿ ಮಾತಾಡಲ್ಲ, ಮಾತು ಕೊಟ್ಮೇಲೆ ತಪ್ಪಲ್ಲ. ಯಾರು ಮಾತು ಕೊಡ್ತಾರೆ ಈಗ ಮಂಡ್ಯ ಜಿಲ್ಲೆಯವರು ಸಚಿವಣ್ಣನೇ ಆಯ್ತಾರ ಇನ್ನೊಬ್ರು ಆಯ್ತಾರ ಶ್ರೀರಂಗಪಟ್ಟಣದಲ್ಲಿ ಬಿಜೆಪಿ ಗೆಲ್ಲುತ್ತೀವಿ. ಅಧಿಕಾರದಲ್ಲಿಲ್ಲ ಸಚಿವರು, ಎಂಟು ಬಡವ್ರ ಬಗ್ಗೆ ಯಾರು ಹೇಳ್ಕೊಳ್ಳಿ, ಅವ್ರು ಸುಮ್ಮನೆ ಒಂದು 20,000 ವ್ಯವಹಾರ ಮಾಡ್ತಾರೆ. ಇವರು ಹಾಲಿ ಮಾಲಿ ಹಾಲಿ ಎಮ್ ಎಲ್ ಎ ಮಾಜಿ ಎಮ್ ಎಲ್ ಎ ಅವ್ರು ಮಾಡಿರೋ ಕಾಲ್ ಭಾಗ ಮಾಡಿಕ್ಕಾಗಲ್ಲ ಅವ್ರ ಕೈಲಿ. ಸಚಿವ ಸಚಿನಾದಂತ ಹಾಗೂ ಬಿಜೆಪಿ ಕಾರ್ಯಕರ್ತರು ಎಲ್ಲ ಕೂಡ ಇದ್ದಾರೆ, ಅವ್ರು ಬೆಂಬಲಿಗರೆಲ್ಲ ಎಲ್ಲರೂ ವಿಶ್ವಾಸ ಗೆಲ್ಸಿವಿ ಅಂತ. ಅದರಲ್ಲಿ ಜೆ ಡಿ ಎಸ್ ವರ್ಸಸ್ ಕಾಂಗ್ರೆಸ್ ಫೈಟ್ ಇತ್ತು, ನಾ ಈ ಸರಿ ಬಹುತೇಕ ಇಲ್ಲಿ ಗೆಲ್ಲೋದು ಅವರು ಸಚಿದಾನಂದ ಅಂತ ಇವ್ರು ಹೇಳ್ತಾರೆ. ಬಟ್ ಒಂದು ತರ್ಕ ಏನು ಅಂದರೆ, ಸಚಿದಾನಂದ ಬಹುತೇಕ ರಮೇಶ್ ಬಾಬು ಓಟ್ ಕೇಳ್ತಾರೆ, ಅದು ರವೀಂದ್ರಂಗೆ ಈಸಿ ಆಗುತ್ತೆ ಅಂತ ಒಂದು ಜನ ಹೇಳ್ತಾರೆ. ಅಣ್ಣ ಅಣ್ಣ ಆದ್ರೆ 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 ಇವ್ರು ಆದ್ರೆ 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 ಇವ್ರು ಯಾರು ಒಪ್ಪಗ್ರಡಿ ಇಲ್ಲ. ಸಚಿ ಕೇವಲ ರಮೇಶ್ ಬಾಬು ಓಟ್ ಕೇಳಲ್ಲ, ಸಚಿ ಜೆ ಡಿ ಎಸ್ ಅವ್ರಿಗೂ ಓಟ್ನು ಕೇಳ್ತಾರೆ. ಜೆ ಡಿ ಎಸ್ ಕಾಂಗ್ರೆಸ್ ಎರಡು ಓಟ್ನು ಕಿತ್ಕೊಂಡು ಸಚಿ ಗೆಲ್ತಾರೆ ಅನ್ನೋದು ಇವ್ರ ವಿಶ್ವಾಸ. ಡೋಂಟ್ ನೋ, ನೀವೇನು ಹೇಳ್ತೀರಿ ಕಮೆಂಟ್ ಮಾಡಿ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.